ಬರಬೇಕು. ಆ ವೃಂದಾವನಾಚಾರ್ಯರಿಗೆ ಈ ವಿಷಯವನ್ನು ತಿಳಿಸ್ತಾ ಇದ್ರು ಅಂತ ಅರ್ಥ. ಅದು ಇದರಿಂದ ಏನಾಯ್ತು, ದೊಡ್ಡ ಪರಿಣಾಮ ಆಗಿದೆ. ಲಕ್ಷ್ಮೀಪತಿಗಳಿಗೆ ಇಂಥ ಒಂದು ವಾಂಗ್ಮಯ ಸೇವಾ ಮಾಡಿದ್ದರಿಂದ ಅಲ್ಲಿಯವರೆಗೆ ವೃಂದಾವನಾಚಾರ ಮಾಡತಕ್ಕಂಥ ವ್ಯಾಸ ಮುಷ್ಟಿ ಆನಯನ ಕಾರ್ಯ ಏನದೆ ಅದನ್ನು ವಿರೋಧ ಮಾಡಬೇಕು ಅಂತೇನಿತ್ತೋ ಅವರ ಮನಸ್ಸು ಪರಿವರ್ತನೆಗೊಳ್ತು ಅಂತ ಅರ್ಥ. ಈ ಕೆಲಸವನ್ನು ಲಕ್ಷ್ಮೀಪತಿಗಳು ಅಷ್ಟು ಸೌಜನ್ಯದಿಂದ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರೇ ಶ್ರೀಮುಷ್ಣಂ ಆಚಾರ್ಯರು ಅಂತ ಲಕ್ಷ್ಮೀಪತ್ಯಾಚಾರ್ಯರು ಅಂತೇನು ಕರಿತೇವೋ. ಮತ್ತು ಇನ್ನೊಂದು ನಾವು ಅವಶ್ಯವಾಗಿ ತಿಳ್ಕೋಬೇಕು ಅಂದರೆ, ಇದನ್ನು ಸುಬ್ಬರಾಯರು ನಮ್ಮ ಮನೆಯಲ್ಲಿ 1980 ವೃಂದಾವನಾಖ್ಯಾನ ಬೇರೆ ಸೈಜ್ ಒಂದು ಪ್ರಿಂಟ್ ಆಗ್ತಾ ಇತ್ತು. ಅವಾಗ 2 ಬೆಳಗಾವಿ ನಮ್ಮ ಮನೆಯಲ್ಲೇ ಇದ್ದು, ನಾನು ಕೂಡ ಅವಾಗೇನು ಎಮ್ ಎ ಓದ್ತಿದ್ದೆ, ಎರಡು ತಿಂಗಳ ರಜೆ ಇತ್ತು ಅವಾಗ, ನಾನು ಕೂಡ ಅಲ್ಲೇ ಇರ್ತಿದ್ದೆ, ಸ್ವಲ್ಪ ಅಡ್ಡಾಡ್ತಿದ್ದೆ ಅಂತ ತಿಳ್ಕೊಡಿ ಧಾರವಾಡಕ್ಕೆ. ಅವಾಗ ನಂಗೆ ಅವ್ರು ಯುಕ್ತಿ ಮೂಲಕ ಫಲಸ್ವರೂಪ ಪಾಠವನ್ನು ಹೇಳಿದ್ದೆ, ನಂಗೆ ನೆನಪದೆ. ಅವಾಗ ಅನೇಕ ವಿಷಯಗಳನ್ನು ಹೇಳ್ತಾ ಇದ್ರು. ಒಂದು ವಿಷಯ ಏನಪ್ಪಾ ಅಂದರೆ, ಈ ಲಕ್ಷ್ಮೀಪತಿಗಳು ಬರೆದಂಥ ಅಥವಾ ಶ್ರೀಮುಷ್ಣಾಚಾರ್ಯರು ಬರೆದಂಥ ಈ ವ್ಯಾಖ್ಯಾನ ಅವ್ರದೇ ಅಂತ ತಿಳ್ಕೋಬೇಡ್ರಿ ಅಂತ. ಇದು ಹೇಗಂದ್ರೆ, ಇಟ್ ಈಸ್ ಎ, ಅವ್ರು ಇಂಗ್ಲೀಷ್ ಹೇಳೋದು ಒಂದು ಸ್ವಲ್ಪ, ಯಾಕಂದ್ರೆ ಇಂಗ್ಲೀಷ್ನಲ್ಲಿ ಪ್ರಭುತ್ವ ಇತ್ತು ಅವರಿಗೆ ಅಂತ ಅರ್ಥ. ಇಟ್ ಈಸ್ ಎ ಕಾಮೆಂಟ್ರಿ ಡಿಕ್ಟೇಟೆಡ್ ಬೈ ವೃಂದಾವನಾಚಾರ್ಯ ಆ್ಯಂಡ್ ರಿಟರ್ನ್ ಬೈ ಲಕ್ಷ್ಮೀಪತ್ಯಾಚಾರ್ಯ ಅಂದರೆ, ಇದೆಂಥದ್ದಂದರೆ ವೃಂದಾವನಾಚಾರ್ಯ ಮಾತನ್ನೇ ಲೇಖನ ಮಾಡಿದ್ದು ಅವರು ಅಂತ ಅರ್ಥ. ಲಕ್ಷ್ಮೀಪತಿ ಹೆಸರಿನಿಂದ ಇರತಕ್ಕಂಥ ಶ್ರೀಮುಷ್ಣಮ್ಮಾಚಾರ್ಯರೇ ವ್ಯಾಖ್ಯಾನ ಬರದಾರಿ ಅಂತ ಪ್ರಸಿದ್ಧಿ ಇದ್ದರೂ ಕೂಡ, ನಮಗೆ ಕೆಲವು ಕಡೆ ಶ್ಲೋಕಗಳನ್ನು ಓದಬೇಕಾದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಸ್ಪಷ್ಟತೆ ಅಥವಾ ವಿವರಣೆ ಇನ್ನೂ ವಿಸ್ತೃತವಾಗಿ ಬೇಕು ಅಂತ ನಮಗೆ ಅನಿಸಿಕೆ ಆಗ್ತದೆ. ಅನಿಸಿಕೆ ಅದು ಆಕ್ಷೇಪ ಅಲ್ಲ, ಅದು ಅನಿಸಿಕೆ ಇರಲೇಬೇಕು ಅಂತ ಅರ್ಥ. ಹಾಗಾದ್ರೆ ಯಾಕೆ ಇಷ್ಟೇ ಬರೆದಿರಬಹುದು ಅಂದರೆ, ವೃಂದಾವನಾಚಾರ್ಯ ಮುಖದಿಂದ ನಿಸೃತವಾದಂಥ ಆಖ್ಯಾನದ ಭಾವ ಎಷ್ಟು ಅವರು ಹೇಳಿದರೋ ಅಷ್ಟನ್ನೇ ಅದೇ ಶಬ್ದವನ್ನೇ ಲೇಖನ ಮಾಡಿದಂಥ ಒಬ್ಬ ಸಾಧು ವ್ಯಕ್ತಿ ಲಕ್ಷ್ಮೀಪತಿ ಆಚಾರ್ಯರು. ಆದ್ದರಿಂದ ವೃಂದಾವನಾಚಾರ್ಯ ಪ್ರೋಕ್ತ ಮತ್ತು ಲಕ್ಷ್ಮೀಪತಿ ಬ್ರಾಹ್ಮಣೇನ ಲಿಖಿತ ವ್ಯಾಖ್ಯಾನ ಅಂದರೂ ಕೂಡ ಅದೇನು ತಪ್ಪಲ್ಲ ಅಂತ ಈ ರೀತಿಯಾಗಿ, ಹೀಗೆ ಲಕ್ಷ್ಮೀಪತ್ಯಾಚಾರ್ಯರಿಗೆ ಆಖ್ಯಾನದಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಸ್ಥಾನ ಉಂಟು. ನಿನ್ನೆ ದಿನ ವೃಂದಾವನಾಚಾರ್ಯರ ಮಹಿಮಾವನ್ನು ನಾವು ಯಥಾಮತಿ ಶ್ರವಣ ಮಾಡ್ತಾ ಇದ್ವಿ. ವೃಂದಾವನಾಚಾರ್ಯರು ಬಲಮುರಿ ಗ್ರಾಮಕ್ಕೆ ಸಂಚಾರತ್ವೇನ ಹೋದಾಗ ಅವರ ಪೀಠದ ಹಿಂಭಾಗದಲ್ಲಿ ಜಾಜ್ವಲ್ಯಮಾನವಾದಂಥ ತೇಜೋಮಂಡಲವನ್ನು ಕಂಡಂಥ ಯಾವ ಒಬ್ಬ ಬ್ರಾಹ್ಮಣ ದೂರದಿಂದ ಆಶ್ಚರ್ಯಗೊಂಡು ನಮಸ್ಕಾರವನ್ನು ಮಾಡಿದ. ವೃಂದಾವನಾಚಾರ್ಯರು ಸನಿಹಕ್ಕೆ ಕರೆದು ಕೇಳ್ತಾರೆ ಏನು ಅಂತಂದರೆ, ಆವಾಗ ಆ ಬ್ರಾಹ್ಮಣ ಮುಖತಃ ಹೇಳ್ತಾನೆ, ನಿಮ್ಮ ಹಿಂಬದಲ್ಲಿ ಇಂಥ ಒಂದು ತೇಜೋ ರೂಪವನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಗೊತ್ತಾದ ಮೇಲೆ ಅವತ್ತಿನಿಂದ ಅವರು ಆ ಪೀಠದಲ್ಲಿ ಕೂಡೋದನ್ನೇ ಬಿಟ್ಟರು, ಯಾಕಂದರೆ ರಾಜರ ಸನ್ನಿಧಾನ ಅಷ್ಟು ವಿಶೇಷ ಉಂಟು ಅಂತನ್ನೋದನ್ನು ತಾವು ಅರಿತುಕೊಂಡು ಅಂತ. ಒಮ್ಮೆ ವೃಂದಾವನಾಚಾರ್ಯರು ಗ್ರಂಥಲೇಖನವನ್ನು ಮಾಡೋದು, ಅವರು ಯಾವಾಗಲೂ ಗ್ರಂಥಲೇಖನ ಮಾಡ್ತಾನೇ ಇದ್ರು, ಗ್ರಂಥಲೇಖನ ತತ್ಪರ ಅಂತ ಹಿಂದೆ ಬಂದದ್ದು. ಒಬ್ಬ ರಾಮಾಚಾರ್ಯರು ಅಂತ ಒಬ್ಬ ವ್ಯಕ್ತಿ ಬಂದು ನಮಸ್ಕಾರವನ್ನು ಮಾಡಿದಾಗ ಶ್ರೀಗಳವರ ಪಕ್ಕದಲ್ಲಿ ಕದಲಿ ಫಲ ಇತ್ತು, ಬಾಳೆಹಣ್ಣು, ಅವನಿಗೆ ಕೊಟ್ಟು ಸ್ವೀಕಾರ ಮಾಡಪ್ಪ ಅಂತ ಹೇಳಿದರು. ಅವನಿಗೆ ಸಂಕೋಚ, ಗುರುಗಳ ಎದುರಿಗೆ ನಾನು ಹೇಗೆ ಈ ಫಲವನ್ನು ಸ್ವೀಕಾರ ಮಾಡಲಿ ಅಂತ ಸ್ವಲ್ಪ ಆ ಕಡೆಗೆ ಹೋದ. ಅಲ್ಲೂ ಅವರೇ ಕಂಡ್ರು ಅವನಿಗೆ, ಇನ್ನೊಂದು ದಿಕ್ಕಿಗೆ ಹೋದ, ಅಲ್ಲೂ ವೃಂದಾವನಾಚಾರ್ಯ ಕಂಡ್ರು ಅಂತ ಅರ್ಥ. ಹೀಗೆ ಆ ಮಠದ ಒಂದು ಸುತ್ತಲೂ ಕೂಡ ಅಥವಾ ವಾಸ್ತವ್ಯ ಮಾಡಿದಂತಹ ಒಂದು ಮಠದ ಸುತ್ತಲೂ ಕೂಡ ಅವನು ಸಂಚಾರ ಮಾಡಿದರೆ ಎಲ್ಲ ಕಡೆಗೂ ವೃಂದಾವನಾಚಾರ್ಯರ ಸನ್ನಿಧಿ ಆಕೃತಿಯನ್ನೇ ಕಂಡು ಆಶ್ಚರ್ಯಗೊಂಡು ಮತ್ತೆ ವಾಪಸ್ ಬಂದ್ಬಿಟ್ಟ. ಬಂದು ಬುದ್ಧಿ ನಿಮ್ಮೆದುರಿಗೆ ತಿನ್ನಬಾರದು ಅಂತ ನಾನು ಬೇರೆ ಕಡೆಗೆ ಹೋದರೂ ಎಲ್ಲ ಕಡೆಗೂ ತಮ್ಮ ದರ್ಶನವೇ ಆಗ್ತಾ ಇದೆ, ಆದ್ದರಿಂದ ಹ್ಯಾಕೆ ತಿನ್ನಲಿ ಅಂತ ಅವನು ಬಾಳೆಹಣ್ಣು ವಾಪಸ್ ಇಟ್ಟರೆ ನನ್ನ ಎದುರಿಗೆ ಸ್ವೀಕಾರ ಮಾಡು ಅಂತ ಅವನಿಗೆ ಅಪ್ಪಣೆ ಮಾಡಿದ್ದಾರೆ. ಈ ರೀತಿ ಅನಿಮಾದಿ ಸಿದ್ಧಿಗಳೇನವೇ ಅದು ವೃಂದಾವನಾಚಾರ್ಯರಿಗೆ ಅದು ರಾಜರಲ್ಲಿ ವಿಶೇಷ ಅಂತ ಉಪಸತ್ತಿ ಮಾಡಿದ್ದರಿಂದ ಅವರಿಗೆ ಇತ್ತು ಅಂತ ಅನ್ನೋದನ್ನು ನೋಡ್ತೇವೆ. ಅದಕ್ಕೆ 5ನೇ ಅಧ್ಯಾಯದಲ್ಲಿ ಬಂತು. ಇದಕ್ಕೆಲ್ಲ ವೃಂದಾವನಾಖ್ಯಾನಕ ಸಂಗತಿ ಉಂಟು ಅಂತ ಅರ್ಥ. ಅಮತ್ಪಾದ ಸ್ಮರಣೇನೈವ ಜನಾನಾಂ ಅಣಿಮಾದಿತ ಪ್ರಾಣನಾಥ ಪದಂ ಹಿತ್ವಾ ಕೋಣಪಂ ಭಜತಿಯನ್ನು ಕಿಮ್ಮಂತೇನೆಂದಾರೋ ಅದೆಲ್ಲ ಅಣಿಮಾದಿ ಸಿದ್ಧಿಗಳು, ಅಂಥ ರಾಜರ ಏಕಾಂತ ಭಕ್ತಿ ಇತ್ತು ಅಂತ ಅನ್ನೋದನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ನಾವು. ಇನ್ನೊಮ್ಮೆ ರಾಜರು ಸಂಚಾರತ್ವೇನ ಮಾಯಾ ನದಿ ತೀರದಲ್ಲಿ ಸಂಚಾರ ಮಾಡಬೇಕಾದ್ರೆ ಸಾಯಂಕಾಲ ಕತ್ತಲೆಯಾಗಿದೆ.